ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರು ಭೇಟಿ ಕೊಟ್ಟರು. ಆನೆಮಹಲೆ ನಿರಾಶ್ರಿತರ ಕೇಂದ್ರದಲ್ಲಿ ಇದ್ದಂತಹ ಸಂತ್ರಸ್ತರಿಗೆ ಕುಮಾರಸ್ವಾಮಿಯವರು ಸಾಂತ್ವನ ಹೇಳಿದ್ರು, ಬಿಸ್ಕೆಟ್ ಅನ್ನು ಹಂಚಿದ್ರು. ಈ ಸಂದರ್ಭದಲ್ಲಿ ಎಚ್ ಡಿ ಕೆ ಬಂಡೆಪ್ಪ ಕಾಶೆಂಪೂರ್, ಶಾಸಕ ಎ ಟಿ ರಾಮಸ್ವಾಮಿ ಸಾಥ್ ಕೊಟ್ಟರು. ಈ ಸಂದರ್ಭದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತನಾಡಿ, ಇನ್ನೂ ಕೂಡ ಸಂತ್ರಸ್ತರಿಗೆ ಪರಿಹಾರ ಕೊಟ್ಟಿಲ್ಲ, ತಕ್ಷಣ ವಿಪಕ್ಷಗಳ ಮುಖಂಡರ ಸಭೆ ಕರೀರಿ ಅಂತ ಸಿಎಂ ಯಡಿಯೂರಪ್ಪನವರಿಗೆ ಮನವಿ ಮಾಡಿದ್ರು. ಇಂತಹ ಕಷ್ಟ ಸಂದರ್ಭದಲ್ಲೂ ಕೂಡ ವಿಚಿತ್ರವಾಗಿ ವರ್ತನೆ ಮಾಡೋರು